ಇವತ್ತು ಭಾಳ ವರ್ಷದ್ದು ಇವತ್ತು ಬಡವರಿಗೆ ಆ ಒಂದು ಕನಸಿತ್ತು. ಇವತ್ತು ಮನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಪಕ್ಷದವರು ಇವತ್ತು ನೆನೆಸಾಗಿದೆ ಅಂತ ಬಯಸ್ತಾ ಇದ್ದೀನಿ. ಟೋಟಲ್ ಒಟ್ಟಾಗಿ 180,253 ಮನೆಗಳು, 2015, 2016, 2017, 2018 ಸ್ಯಾಂಕ್ಷನ್ ಆಗಿರೋ ಮನೆಗಳು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ BJP ಸರ್ಕಾರ ಆಯಿತು, ಸಮ್ಮಿಶ್ರ ಸರ್ಕಾರ ಆಯಿತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿರಲಿಲ್ಲ. ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು. ಆ ಮನೆಗಳು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅದಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC/ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ ನಾವು 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಇನ್ನು 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕು. ಬೆನಿಫಿಷರಿ ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಆ ಕಾರಣಕ್ಕೆ ಈಗೇನು ಮಾಡ್ತಾರೆ, ಎಲ್ಲ ಕಡೆ ಟೆಂಡರ್ ಕರೆದಿದ್ರು. 180,253 ಮನೆಗೂ ಟೆಂಡರ್ ಕರೆದಿದ್ರು. ಅವ್ರೇನು ಮಾಡ್ತಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೆನಿಫಿಷರಿ ಎಷ್ಟು ಕೊಟ್ಟಾರೆ ಅಷ್ಟಕ್ಕೆ ಒಂದು ಪಾಯ ಒಂದು ಪಿಲ್ಲರ್ ಹಾಕಿ ಅನ್ಕಂಪ್ಲೀಟ್ ಮಾಡಿ ಬಿಟ್ಬಿಟ್ಟಿದ್ರು. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು 16 ಬಾರಿ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು FD ಅವ್ರನ್ನ ಸ್ಲಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಸೆಕ್ರೆಟ್ರಿ ಅವ್ರನ್ನ ಸ್ಲಮ್ಮಲ್ಲಿ ಕರ್ಕೊಂಡೋಗಿ ಎಲ್ಲ ಜನ ಬೀದಿಯಲ್ಲಿದ್ದಾರೆ ಸರ್, ಭಾಳ ಕಷ್ಟದಲ್ಲಿದ್ದಾರೆ ಪಾಪ, ಅವ್ರಿಗೆ ಏನಾರು ಮಾಡಿ ಮನೆ ಕೊಡಬೇಕು, ನಾವು ಸರ್ಕಾರ ವತಿಯಿಂದನೇ ದುಡ್ಡು ಕೊಡಬೇಕಂತ ನಾವು 16 ಮಾಡಿ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳ ಜೊತೆ ಒಂದು 3-4 ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿ 52,000 ಕೋಟಿ ವರ್ಷಕ್ಕೆ, ಇಂಥ ಟೈಮಲ್ಲಿ ನನಗೂ ನಿರೀಕ್ಷೆ ಇರಲಿಲ್ಲ. ಇದು ಮನೆ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಕೊಳ್ತಾರಂತ ನನಗೂ ನಿರೀಕ್ಷೆ ಇಲ್ಲ. ಏನಕ್ಕಂದರೆ ಅದೇ ಒತ್ತಡ ಇಟ್ಕೊಂಡು ಇದು ಹೆಂಗೆ ಒಪ್ಕೊಳ್ತಾರಂತ, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿಕ್ಕೆ 20 ಕೋಟಿ ಬೆನಿಫಿಷರಿ ಏನು ಕೊಡಬೇಕಾಗಿತ್ತು ಅದು ನಮ್ಮ ಸರ್ಕಾರದಿಂದನೇ ಕೊಟ್ಬಿಟ್ಟು ಆ ಮನೆಗಳು ಕಂಪ್ಲೀಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದರು. 500 ಕೋಟಿಯಲ್ಲಿ ಮೊದಲೇ ಹಂತದಲ್ಲಿ ಇವತ್ತು 36,789 ಮನೆ ಕೊಡ್ತಾ ಇದ್ದೀವಿ. 4 ಹಂತಲ್ಲಿ ಕೊಡಬೇಕಂತ. ಈಗ ಮೊದಲೇ ಹಂತ ಇವತ್ತು March 2 ಕೊಡ್ತಾ ಇದ್ದೀವಿ, ತಿರ್ಗಾ ಜೂನಲ್ಲಿ 2 ಹಂತ ಕೊಡ್ತೀವಿ, ತಿರ್ಗಾ ಆಗಸ್ಟಲ್ಲಿ ಇನ್ನೊಂದು 3 ಹಂತ ಕೊಡ್ತೀವಿ, ಕೊನೆ January-February ಒಟ್ಟಿಗೆ ಉಳಿದಿರೋ ಮನೆ ಎಲ್ಲ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಟೋಟಲ್ ಏನಾಗಿದೆ, 23 ಡಿಸ್ಟಿಕಲ್ಲಿ ಕೊಡ್ತಾ ಇದ್ದೀವಿ. ಉದಾಹರಣೆ ಈಗ ಬೆಂಗಳೂರು ಸಿಟಿದಲ್ಲಿ ನಮಗೆ 8,000 ಮನೆಗಳು ಬೆಂಗಳೂರು ಸಿಟಿದ ಕೊಡ್ತಾ ಇದ್ದಾವೆ. ಅದರಲ್ಲಿ ಈಗ ಎಲ್ಲಾಪುರಲ್ಲಿ 1,071 ಮನೆ ಇದೆ. ಕಲಬುರಗಿಯಲ್ಲಿ 2,535 ಮನೆಗಳು, ಹಾವೇರಿಯಲ್ಲಿ 2,392 ಮನೆಗಳು, ರಾಯಚೂರಲ್ಲಿ 2,229 ಮನೆಗಳು, ಕೋಲಾರಲ್ಲಿ 2,073 ಮನೆಗಳು, ತುಮಕೂರಲ್ಲಿ 1,638 ಮನೆಗಳು, ದಾವಣಗೆರೆಯಲ್ಲಿ 1,540 ಮನೆಗಳು, ಉತ್ತರ ಕರ್ನಾಟಕ 1,430 ಮನೆಗಳು, ಮೈಸೂರಲ್ಲಿ 1,360 ಮನೆಗಳು, ವಿಜಯನಗರಲ್ಲಿ 1,306 ಮನೆಗಳು, ರಾಮನಗರ 1,245 ಮನೆಗಳು, ಬಳ್ಳಾರಿಯಲ್ಲಿ 1,195 ಮನೆಗಳು, ಬೆಳಗಾವಿ 1,140 ಮನೆಗಳು, ಚಿಕ್ಕಬಳ್ಳಾಪುರ 992 ಮನೆಗಳು. ಆ ಥರ ಎಲ್ಲ ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆ ಮುಖ್ಯಮಂತ್ರಿಗಳು ಇಲ್ಲಿಂದಾನೆ ಮನೆಗಳು ಅಚ್ಚತ್ವ ಕಾರ್ಯಕ್ರಮ ನಾಮ ಮಾಡಿದ್ದಾರೆ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಇವಾಗ ಬೇಡ, ಇವತ್ತು ಸ್ವಲ್ಪ ಆಮೇಲೆ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಬೇಡ, ಇವತ್ತು ಆ ಬಗ್ಗೆ ಏನು ಮಾತಾಡೋಣ, ರಾಜಕೀಯ ಏನು ಮಾತಾಡೋಣ ಈ ವಿಚಾರ ಬಿಟ್ಟು ಏನು ಮಾತಾಡೋಣ, ಈ ವಿಚಾರ ಬಗ್ಗೆ ಕೇಳಿ ಮನೆಗಳು. ಈಗ ಕೇಂದ್ರದಿಂದ ಏನು ಮಾಡ್ತಾರೆ, 1.5 ಲಕ್ಷ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ ಬಡವರಿಗೆ, 1.5 ಲಕ್ಷ ಮುಂದೆಯಿಂದ ಕೊಡ್ತಾರೆ. ಹಿಂದೆಯಿಂದ ಏನು ಮಾಡ್ತಾರೆ, 18% GST ಹಾಕಿ 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ಅಂದರೆ ನಾಮಕೆ ವಾಸ್ತೆ ಅಂತ ಕೊಡ್ತಾವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. 1,38,000 ರೂಪಾಯಿ GST ಮುಖಾಂತರ ತಗೊಳ್ತಾರೆ. ಮುಂದೆ ಸದನದಲ್ಲಿ ನಾನು ಎಲ್ಲ BJP ಶಾಸಕರಿಗೆ ಎಲ್ಲ ಮುಖಂಡರಿಗೆ ನಾನು ಮನವಿ ಮಾಡಿದ್ದೀನಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ದಯಮಾಡಿ ನಿಮ್ಮದೇ ನಿಮ್ಮವರೇ ಪ್ರಧಾನಮಂತ್ರಿ ಇದ್ದಾರೆ, ದಯಮಾಡಿ ಅವ್ರನ್ನ ಹೇಳಿ. ಈಗ ಪ್ರಧಾನಮಂತ್ರಿ ತವರು ನೋಡಿರ್ಬೋದು,
ಒಂದು ಯಾವುದೋ ಅವರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ಏನು ಮಾಡಿದ್ರು ಅವ್ರ ಪಕ್ಷದ ವತಿಯಿಂದ, ಅದು ಪ್ರಧಾನಮಂತ್ರಿ ಭಾಷಣ ನಾನು ನೋಡಿದೆ. ನಾವು ಲಕ್ಷಾಂತರ ಮನೆಗಳು ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಂಡು ಬಂದರು. ಏನು ಕೊಟ್ಟಿರೋದು? 1.5 ಲಕ್ಷ ಕೊಟ್ಟವರೆ ಜಿ ಎಸ್ ಸಿ ಮುಖಾಂತರ ವಾಪಸ್ ತೊಗೊಳ್ತಾರೆ. ಹಾಗಾಗಿ ಇವತ್ತು ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಕ್ಕೆ ಇದು ತೀರ್ಮಾನ ತಗೊಂಡು ಈ ಬಡವ್ರಿಗೆ ಒಳ್ಳೇದಾಗಬೇಕು, ಮನೆ ಕೊಡಬೇಕಂತ ಇವತ್ತು ತೀರ್ಮಾನ ಮಾಡಿ ಬರೀ ಬೆನಿಫಿಷಿಯರಿ 1 ಲಕ್ಷ ಕಟ್ಟಬೇಕು, ಮಿಕ್ಕಿದ್ದು ನಮ್ಮ ಸರ್ಕಾರದಿಂದಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ 6,170 ಕೋಟಿ ಇದ್ದಿರ್ತು. ಇನ್ನೊಂದು ಅದೇ ಥರ ರಾಜೀವ್ ಗಾಂಧಿ ಅಂತ, ರಾಜೀವ್ ಗಾಂಧಿಯಲ್ಲಿ ಎಎಚ್ ಪಿ ಸ್ಕೀಮ್ ಅಂತ ಇದೆ, ಅದು ಸೇಮ್ ಸ್ಕೀಮ್. ಈಗ ಸ್ಲಂ ಬೋರ್ಡ್ ಹೆಂಗೆ 7.5 ಲಕ್ಷ ಮನೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,20,000 ಬರ್ತದೆ, ಎಸ್ ಸಿ ಎಸ್ ಟಿ ಇದ್ರೆ 7 ಲಕ್ಷ ಆವ್ರೇಜ್ ತೊಗೊಂಡ್ರೆ ಅದು 1.5 ಲಕ್ಷ, ಅದಕ್ಕೂ 4.5 ಲಕ್ಷ ಕಟ್ಟಬೇಕು. ಈಗ ನೋಡಿ ಬೆನಿಫಿಷಿಯರಿ ಕಟ್ಟಬೇಕಾಗಿತ್ತು 6,691 ಕೋಟಿ ಕೊಡಬೇಕಾಗಿತ್ತು ಬೆನಿಫಿಷಿಯರಿ. 10 ವರ್ಷದಲ್ಲಿ ಬೆನಿಫಿಷಿಯರಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಯಾರು 10,000, ಯಾರು 5,000, 20,000 ಮೇಲೆ ಯಾರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ಇವತ್ತು ಸರ್ಕಾರದಿಂದ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು 36,789 ಮನೆಗಳು ಕೊಡ್ತಾರೆ. ಯಾವ ವಿಚಾರಕ್ಕೆ ನಾನು ರಾಜಕೀಯ ಇವತ್ತು ಏನು ಮಾತಾಡಲ್ಲ, ಏನು ಮಾತ್ರ ನಾನು ಮಾತಾಡಲ್ಲ. ನಮ್ಮ ಚೇರ್ಮನ್ ಅಂತ ಬನ್ನಿ, ಚೇರ್ಮನ್ ಇಲ್ಲ ನೀವಂತ ಬನ್ನಿ, ಚೇರ್ಮನ್ ಅಂತ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.